ಭೈರಾದೇವಿ ಅಂತ ಹೆಸರು ಕೇಳಿದ್ರೇನೆ ನನಗೊಂಥರ ಭಯ ಶುರು ಆಗುತ್ತೆ. ಯಾಕಂದ್ರೆ ಈ ಸಿನಿಮಾ ಕಷ್ಟಪಟ್ಟಷ್ಟು ಯಾವ ಸಿನಿಮಾಗೂ ನಾನು ಕಷ್ಟಪಡಲಿಲ್ಲ ಅನ್ಸುತ್ತೆ. ನಿರ್ದೇಶಕರು ಹೇಳ್ತಾ ಇದ್ರು ನಮ್ಮ ಸ್ಮಶಾನದ ಸೆಟ್ ಹಾಕೋಣ ಅಂತ. ನಾನು ಯಾಕೆ ಹೇಳಿದ್ದು ಅಂದ್ರೆ ನನಗೆ ಸ್ಮಶಾನಕ್ಕೆ ಹೋಗಕ್ಕೆ ಭಯ ಇತ್ತು, ಅದಕ್ಕೋಸ್ಕರ ಹೇಳಿದ್ದು. ಅದು ಸಹ ಈ ತರ ಪಾತ್ರದಲ್ಲಿ, ಕಾಳಿ ಗೆಟಪ್ ಅಲ್ಲಿ ಮತ್ತೆ ಈ ಅಗೋರಿ ಗೆಟಪ್ ಅಲ್ಲಿ ತುಂಬಾ ಶೂಟಿಂಗ್, ತುಂಬಾ ದಿವಸ ನಾವು ಶೂಟ್ ಮಾಡಿದೀವಿ. ಸೊ ಆ ಬೈಕ್ಗೋಸ್ಕರ ನಾನು ಹೇಳಿದ್ದು ಸೆಟ್ ಹಾಕೋಣ ಅಂತ. ಮತ್ತೆ ಈಸ್ ಅ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ನೀವು ನನಗೆ ಕೊಟ್ಟಿರೋ ಪಾತ್ರ, ಫಸ್ಟ್ ಟೈಮ್ ನೀವು ನನಗೆ ಕತೆ ಹೇಳುವಾಗ ನನಗೆ ನಿಜಕ್ಕೂ ನಾನು ಇವ್ರ ಹತ್ರ ಕೇಳಿದ ಮಾತು, ಈ ಪಾತ್ರನ ನಾನ ಅವ್ರು ಹೇಳಿದ್ರು ನಾನು ತುಂಬಾ ಎಕ್ಸೈಟ್ ಆಗಿದ್ದೆ ಅಂತ. ಅದು ಅವ್ರ ಮುಂದೆ ತೋರಿಸ್ಕೊತಾ ಇದ್ದೆ ಅಷ್ಟೇ, ಬಟ್ ಒಳಗಡೆ ನನ್ನಲ್ಲಿ ತುಂಬಾ ಭಯ ಇತ್ತು. ನಾನು ಕೇಳಿದ್ದು ಈ ಪಾತ್ರ ನಾನು ಮಾಡಕ್ ಆಗಲ್ಲ, ನಾನು ಯಾವಾಗ್ಲೂ ಈ ತರ ಓಕೆ ಗ್ಲಾಮರಸ್ ಒಂದು ಮಟ್ಟಕ್ಕೆ ಮಾಡ್ಬೋದು, ತಂಗಿಯಾಗಿ ಮಗಳಾಗಿ ಮನೆ ಮಗಳಾಗಿ ನನ್ನ ನೋಡಿದ್ದಾರೆ, ಸೊ ಇಂಥ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತಾನೆ ಹೇಳಿದ್ದು. ಅದನ್ನ ಅವ್ರ ಪಾಪ ಹೇಳಲಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಧೈರ್ಯ ಕೊಟ್ಟು ನನಗೆ ಕೆಲವು ಫಿಮೇಲ್ ಅಗೋರಿಗಳದ್ದು ಫೋಟೋಸ್, ಅವ್ರ ಯಾವ ರೀತಿ ಇರ್ತಾರೆ ಎಲ್ಲ ತೋರಿಸಿ ನನಗೆ ಇದಕ್ಕೊಂದು ಧೈರ್ಯ ತುಂಬಿ, ಇವ್ರು ಇರ್ಬೋದು, ನಮ್ಮ ಯಾದವಣ್ಣ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ಎಲ್ಲ ಚಿತ್ರತಂಡದವರು ನನಗೆ ತುಂಬ ಸಹಕರಿಸಿದ್ರು. ಹಾಗಾಗಿ ನನಗೆ ಈ ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬಂತು. ಬಟ್ ಕೊನೆಗೂ ನಾವು ಇವತ್ತಿಂದ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಶುರು ಮಾಡಿ ಇವತ್ತಿಂದ ನಮ್ಮ ಭೈರಾದೇವಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀವಿ. ಯಾಕಂದ್ರೆ ಈ ಸಿನಿಮಾ ಲೇಟ್ ಆದಷ್ಟು ಯಾವ ಸಿನಿಮಾನು ನಮ್ಗೆ ಆಗಲಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಇನ್ನು ಡಿಸೆಂಬರ್ ಇಲ್ಲ ಜನವರಿ ಒಳಗಡೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ. ಡೇಟ್ ಈಗಲೇ ನಾವು ಹೇಳಲ್ಲ, ಸಿನಿಮಾ ತಂಡದವರೆಲ್ಲ ಸೇರಿ ಒಂದು ಒಳ್ಳೆ ಡೇಟ್ ನೋಡಿ ನಾವು ಇದು ಅನೌನ್ಸ್ ಮಾಡ್ತೀವಿ. ಸೊ ಇಷ್ಟು ದಿವಸ ನನಗೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಶ್ರೀಜಯ್ ಅವರೇ ನಿಮಗೆ. ಯಾಕಂದ್ರೆ ನನಗೆ ಒಳ್ಳೆ ಪಾತ್ರ ಕೊಟ್ರಿ ನೀವು, ಬರೇ ದುಡ್ಡಿದ್ರೆ ಸಾಲದು, ನಮ್ಮ ಕಲೆನ ಹೊರಗಡೆ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ನನಗೆ ಒಳ್ಳೆ ಪವರ್ಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಷ್ಟು ವರ್ಷದಿಂದ ನನಗೆ 20 ವರ್ಷ ಆಯಿತು ಅಂತ ಹೇಳ್ತಾರೆ, ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು. ಸೊ ನನಗೆ ಒಂದ್ಸಲ ಹಿಂದೆ ತಿರುಗಿ ನೋಡುವಾಗ ಹೌದು 20 ವರ್ಷ ಆಯ್ತಾ ನಾನು ಇಂಡಸ್ಟ್ರಿಗೆ ಬಂದು ಅಂತ ನನಗೆ ಅನ್ಸುತ್ತೆ. ನೀವೆಲ್ಲ ಎಷ್ಟು ಸಹಕರಿಸಿದ್ದೀರಾ, ನಮ್ಮ ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ನನಗೆ ತುಂಬಾ ಸಹಕರಿಸಿದ್ದೀರಾ. ಇವತ್ತೂ ಕೂಡ ಆ 20 ವರ್ಷದಿಂದ ಏನ್ ಪ್ರೀತಿ ಇತ್ತು ಅದೇ ಪ್ರೀತಿ ಕೂಡ ಇವತ್ತು ಸಿಗ್ತಾ ಇದೆ. ಸೊ ಇನ್ನು ಮುಂದೆನೂ ಕೂಡ ಹಾಗೇ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ರಾಧಿಕಾ ಅವರೇ, ಈ ಹಿಂದೆ ಸಿನಿಮಾದಲ್ಲಿ ಡಾನ್ಸ್ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಕೊರಿಯೋಗ್ರಫಿ ಇದ್ರು ಕೂಡ ಅದಕ್ಕೆ ಶ್ರಮ ವಹಿಸಿ ಡಾನ್ಸ್ ಸೀಕ್ವೆನ್ಸ್ ನ ಕಲಿಯುವಂತ ನಟಿ ನೀವು. ಇದರಲ್ಲಿ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಆಕ್ಷನ್ ಸೀಕ್ವೆನ್ಸ್ ಮಾಡಿರುವಂತದ್ದು ರವಿ ವರ್ಮಾ ಸ್ಟಂಟ್ ಮಾಸ್ಟರ್ ಅವರ ನೇತೃತ್ವದಲ್ಲಿ ನಿರ್ದೇಶನದಲ್ಲಿ, ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಂಡ್ರಿ ಮೇಡಮ್? ನಾನು ಯಾಕೆ ಇವಾಗ ಕಂಪ್ಲೀಟ್ ಆಗಿ ಆ ಸಿನಿಮಾದ ಬಗ್ಗೆ ಮಾತಾಡಿಲ್ಲ ಅಂದ್ರೆ, ನಮ್ಮ ಟೀಮ್ ಇಲ್ಲ ಮೇನ್, ನಮ್ಮ ರಮೇಶ್ ಅರವಿಂದ್ ಅವರಿಲ್ಲ, ರವಿಶಂಕರ್ ಅವರಿಲ್ಲ, ರಂಗಣ್ಣ ರಘು ಅವರಿಲ್ಲ, ಅನುಪ್ರಭಕ ತುಂಬಾ ಜನ ಇದೀವಿ, ಸ್ಕಂದ ಅವರು, ಸೊ ಸುಚೇಂದ್ರ ಪ್ರಸಾದ್ ಅವರು, ಅವರೆಲ್ಲ ಇದ್ದಾಗ ಈ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಇವಾಗ ಏನು ಬಿಟ್ಕೊಡ್ತಾ ಇಲ್ಲ, ನೆಕ್ಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಖಂಡಿತವಾಗಿ ಸಿನಿಮಾದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ತೀನಿ. ಖಂಡಿತ.